ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿರುವ ಮ್ಯಾಂಗೋ ರಸಾಯನ ಮಾಡೋ ವಿಧಾನವನ್ನು ಹೇಳಿಕೊಡುತ್ತಿದ್ದೇನೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 2 ಫ್ರೆಶ್ ಮಾವಿನ ಹಣ್ಣು ತಗೊಳ್ಳಿ, ನಾನು ರಸ್ಪುರಿ ತಗೊಂಡಿದ್ದೇನೆ, ನೀವು ನಿಮಗೆ ಇಷ್ಟ ಆಗೋ ಯಾವುದಾದ್ರೂ ಮಾವಿನ ಹಣ್ಣು ತಗೊಳ್ಳಿ, ಮಲ್ಗೋವಾದರೆ ಇನ್ನೂ ಚೆನ್ನಾಗಿರುತ್ತೆ. 1/2 ಲೀಟ್ರ್ ಕಾಯಿಸಿ ಆರಿಸಿರೋ ಹಾಲು, 1/2 ಕಪ್ ಆರ್ಗ್ಯಾನಿಕ್ ಬೆಲ್ಲದ ಪುಡಿ, 2 ಸ್ಪೂನ್ ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸಣ್ಣದಾಗಿ ಹಚ್ಚಿರುವ 2 ಮಾವಿನ ಹಣ್ಣು. ಇವಾಗ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಬೆಲ್ಲ, ಹಾಲು, ಮತ್ತು ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ಇದನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಸ್ಟಿರ್ ಮಾಡಿ, ಸ್ಟಿರ್ ಮಾಡಿದ ಮೇಲೆ ಇದನ್ನು 1/2 ಗಂಟೆ ಇಡಬೇಕು. ಬನ್ನಿ, 1/2 ಗಂಟೆ ಆಗಿದೆ, ಹಾಲು ಬೆಲ್ಲ ಚೆನ್ನಾಗಿ ಹೊಂದಿದೆ. ಇವಾಗ ಸಣ್ಣದಾಗಿ ಹಚ್ಚಿರುವ ಮಾವಿನ ಹಣ್ಣು ಬೆರೆಸ್ತೀನಿ. ಆಮೇಲೆ ಬೆರೆಸಿದ ಮೇಲೆ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಇವಾಗ 1 ಚಿಟಿಕೆ ಉಪ್ಪು ಹಾಕ್ತೀನಿ. ನಾನು ಆವಾಗಲೇ ಹೇಳ್ದಂಗೆ ಅದು ಒಂದು ಸ್ವಲ್ಪ ಟೇಸ್ಟಿಗೆ, ಅಷ್ಟೇ, ಜಾಸ್ತಿ ಹಾಕಬಾರ್ದು. ಚೂರು ಟೇಸ್ಟಿಗೆ ಮಾತ್ರ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ನೀವು ಹಾಗೆ ಸಹ ಸೇವಿಸ್ಬೋದು, ಬರೀ ಫ್ರಿಡ್ಜಲ್ಲಿ 1 ಅವರ್ ಇಟ್ಟು ತಿನ್ಬೋದು. ಆಯ್ತಾ, ಇದಾಗಿದೆ. ಇವಾಗ ನಾನು ಬೌಲಿಗೆ ಹಾಕಿ, ಹಾಲು ನಾವು ಯಾವಾಗಲೂ ಆದಷ್ಟು ಗಟ್ಟಿ ಇರೋ ಹಾಲು ತೊಗೊಂಡ್ರೆ ಒಳ್ಳೇದು, ಯಾಕೆಂದರೆ ಮಾವಿನ ಹಣ್ಣು ಹಾಕಿದರೆ ಹಾಲು ಸ್ವಲ್ಪ ನೀರಾಗುತ್ತೆ. ಆದಷ್ಟು ಗಟ್ಟಿ ಇರೋ ಹಾಲು ತಗೊಳ್ಬೇಕು. ಇವಾಗ ನಿಮ್ಮ ಮಾವಿನ ಹಣ್ಣಿನ ರಸಾಯನ ರೆಡಿ.